ನಮಸ್ಕಾರ. ನಮಸ್ಕಾರ. ನೀವು ಜೈರಾಮ್ ಅವ್ರ ಮಗ ತಾನೆ? ಹೌದು. ನಾವು ನಿಮ್ ಸ್ವಾಗತಕ್ಕೆ ಕಾಯ್ತಾ ಇದ್ವಿ. ಬಾರ್ಸಿ ಬನ್ನಿ ಬನ್ನಿ. ಡ್ಯಾಡಿ, ನಿನ್ನ ಮಗನ್ ಈ ರೇಂಜ್ ಮರ್ಯಾದೆನಾ? ಅನ್ಯಾಯವಾಗಿ ನಿನ್ನ ವೇಸ್ಟ್ ಬಾಡಿ ಅನ್ಕೊಂಡ್ಬಿಟ್ಟಿದ್ನಲ್ಲ. ಏನಿದು? ಏನು ಏನಿದೆಲ್ಲ? ಡ್ಯಾಡಿ, 6 ವರ್ಷದಿಂದ ನಿನ್ ತಿತಿನೂ ನೆಟ್ಟಗೆ ಮಾಡಿದ್ವಲ್ಲ, ಮನೆಗೆ ಹೋಗ್ತಿದ್ದಂಗೆ ನೀನು ಕಿತ್ತೋಗಿರೋ ಫೋಟೋ ಹುಡುಕ್ಸಿ ಫ್ರೇಮ್ ಹಾಕ್ಸಿ ಬರ್ತ್ಡೇ ರೇಂಜಿಗೆ ತಿತಿ ಮಾಡ್ತೀನಿ. ಈ ಕಡೆ ತಾಯಿ ಬರ್ಸಿ. ಓಹೋ, ಮದರ್ ಇಂಡಿಯಾ, ಯಾವುದೋ ದೊಡ್ಡ ಸ್ಕೆಚ್ ಹಾಕಿ ನಮ್ಮನ್ನು ಕರೆಸ್ತಂಗಿದೆ. ನೀವೇ ಕೂತ್ಕೊಳ್ಳಿ. ಇವತ್ತಿನ ನಮ್ಮ ಭೇಟಿ ಪೂರ್ವ ನಿಶ್ಚಿತ. ಶಂಕರ ನಾರಾಯಣ ನಾವು ಸೇರೋ ಹಾಗೆ ಮಾಡಿದ್ದಾನೆ. 1 ಲಕ್ಷ ನಮ್ಮ ಅಕೌಂಟ್ಗೆ ಬಂದಿರೋದು ನಮ್ಮ ಅಮ್ಮ ಈ ರೇಂಜ್ ಉಪಕಾರ ಮಾಡಿಬಿಟ್ಟಿದ್ದಾಳ. ಕೃಷ್ಣ, ನಾನು ಈ ಮಠದ 28ನೇ ಗುರುವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ನನ್ನ ನಂತರ ನೀನು ಈ ಪೀಠ ಅಲಂಕರಿಸಬೇಕು. ಏನು? ನಾನು ಮಠಾಧಿಪತಿನ? ನಿನ್ನ ಜನ್ಮ ರಹಸ್ಯದಲ್ಲಿ ನೀನು ಗುರು ಆಗಬೇಕು ಅಂತಿದೆ. ಗುರುವಾಗಿ ಈ ಮಠ ನೀನು ನಡೆಸಬೇಕು. 500 ಎಕರೆ ಜಾಗ, ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು, ಕೋಟಿಗೆ ಬೆಲೆ ಬಾಳೋ ಆಸ್ತಿ, ನಮ್ಮ ಲೆವೆಲ್ಲೇ ಚೇಂಜ್ ಆಗ್ಬಿಡುತ್ತೆ. ಹಾಳಾಗಿ ಮಠಕ್ಕೆ ಸೇರ್ಕೊತಾರೆ. ನಾವು ಉದ್ದಾರ ಆಗಂಗಿದ್ದೀವಿ. ಗುರುಗಳೇ, ನಿಮ್ಮ ನಿರ್ಧಾರ ಪಕ್ಕ ತಾನೆ? ಆಗ್ಬೋದು ಆಗ್ಬೋದು. ನೀವಿಷ್ಟು ಹೇಳಿದ್ಮೇಲೆ ನಾವು ಮಠಾಧಿಪತಿ ಆಗ್ತೀವಿ. ಹಲೋ, ನಾನು ಬ್ರೋಕರ್ ರಾಮಯ್ಯ. ಹೇಳ. ಏನಪ್ಪ ಮರ್ಯಾದೆ ಕಮ್ಮಿ ಆಗ್ತಾ ಇದೆ? ಈಗೇನ್ ವಿಷಯ ಹೇಳ್ತೀಯಾ ಅಥವಾ ಫೋನ್ ಇಡ್ಲ? ಹೇಳ್ತೀನಿ ಹೇಳ್ತೀನಿ. ಇರಿ, ಒಳ್ಳೆ ಸಂಬಂಧ. 25 ಗ್ರಾಮ್ ಚಿನ್ನ, 100 ಗ್ರಾಮ್ ಬೆಳ್ಳಿ, 1.5 ಎಕರೆ ಜಮೀನು. ಹುಡುಗಿನೂ ನೋಡಕ್ಕೆ ಬಹಳ ಲಕ್ಷ್ಮಣ ಆಗಿದ್ದಾಳೆ. ಇನ್ನೇನಿದ್ರು ಕೆಜಿ ಗಟ್ಟಲೆ ಕೊಡೋರಿದ್ರೆ ಹೇಳು. ನಮ್ಮ ರೇಂಜೇ ಚೇಂಜ್ ಆಗಿದೆ, ಮಿಕ್ಕಿದೆಲ್ಲ ಡೈರೆಕ್ಟ್ ಆಗಿ ಸಿಕ್ತಾಗ ಹೇಳ್ತೀನಿ. ಇವಾಗ ಫೋನ್ ಇಡು. ಸಾರಿ ಗುರುಗಳೇ, ಒಂದು ಅರ್ಜೆಂಟ್ ಫೋನ್ ಇತ್ತು, ಮದುವೆ ಬ್ರೋಕರ್ದು. ಗುರುಗಳೇ, ಒಂದು ಸಣ್ಣ ಡೌಟು, ಮದುವೆ ನಾನೇ ಮಾಡ್ಕೋಬೇಕಾ ಅಥವಾ ಅದನ್ನು ನೀವೇ ಮಾಡಿಸ್ತೀರಾ? ಪೀಠ ಅಲಂಕರಿಸುವವರು ಹೆಣ್ಣು ಹೊನ್ನು ಮಣ್ಣಿನ ಆಸೆ ಬಿಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳನ್ನು ಗೆಲ್ಲಬೇಕು. ಏನಾ ನೋಡಿ, ನೀವು ಅನ್ಕೊಂಡಿರೋ ಸಾಧು ಮನುಷ್ಯ ನಾನಲ್ಲ. ನೀವೇನೇನು ಆಸೆಗಳನ್ನ ಬಿಡಬೇಕು ಅಂದರೂ ಆ ಎಲ್ಲ ಆಸೆಗಳು ನಮಗೆ ಸ್ವಲ್ಪ ಜಾಸ್ತಿನೇ ಇದೆ. ಈ ಪೀಠಕ್ಕೆ ನಾನು ಯೋಗ್ಯನಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಗುರುಗಳೇ. ಕೂತ್ಕೋ ಕೃಷ್ಣ, ಕೂತ್ಕೋ. ನಿನ್ನ ವ್ಯಕ್ತಿತ್ವದ ಪರಿಚಯ ನಿನಗೆ ಇಲ್ಲ ಕೃಷ್ಣ. ನೀನು ಸಣ್ಣವನಿರುವಾಗ ಬಟ್ಟೆ ಇಲ್ಲದವರಿಗೆ ನಿನ್ನ ಬಟ್ಟೆ ಕೊಡ್ತಿದ್ದೆ, ಊಟ ಇಲ್ಲದವರಿಗೆ ನಿನ್ನ ಊಟ ಕೊಡ್ತಿದ್ದೆ. ಸೇವಾ ಮನೋಭಾವ ನಿನ್ನಲ್ಲಿ ಹುಟ್ಟಿನಿಂದಲೇ ಇದೆ. ಬುದ್ಧಿ ಇಲ್ದಿರ್ಬೇಕಾದ್ರೆ ಊಟ ಬಟ್ಟೆ ಕೊಡೋದು ದೊಡ್ಡ ವಿಷಯ ಅಲ್ಲ ಗುರುಗಳೇ, ಬುದ್ಧಿ ಬಂದ ಮೇಲೆ ಕೊಡಬೇಕು. ಈಗ ನೀನು ಏನು ಮಾಡ್ಕೊಂಡಿದ್ಯಾ ಕೃಷ್ಣ? ಚಿಕ್ಕದೊಂದು ಫೈನಾನ್ಸ್ ಕಂಪ್ನಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಸಾಲ ಕೊಟ್ಟು ಕಮ್ಮಿ ಬಡ್ಡಿ ತಗೋತೀನಿ. ಜನ ಪ್ರೀತಿಯಿಂದ ಬಡ್ಡಿ ಕೃಷ್ಣ ಬಡ್ಡಿ ಕೃಷ್ಣ ಅಂತಾರೆ. ನಿನ್ನ ಹತ್ರ ಸಾಲ ಮಾಡಿದವರೆಲ್ಲ ವಾಪಸ್ ಕೊಟ್ಟಿದ್ದಾರ? ಅಣ್ಣ, ಇವ ಶುಕ್ರವಾರ ಅಣ್ಣ, ನಾಳೆ ಕೊಟ್ಬಿಡ್ತೀನಿ. ಅಣ್ಣ, ವ್ಯಾಪಾರನ ಇಲ್ಲ ಅಣ್ಣ. ಅಣ್ಣ, 10,000 ಕೊಡೋಣ, ಹಳೇದು ಒಟ್ಟಿಗೆ ಎಲ್ಲ ಸೇರ್ಸಿ ಕೊಟ್ಬಿಡ್ತೀನಿ. ಅಣ್ಣ,
ನಿನಗೆ ಗೊತ್ತಿಲ್ಲದೆ ನೀನು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಿದ್ದೀಯ. ಕೃಷ್ಣ, ನಿನ್ನ ಅಪ್ಪ ಅಮ್ಮ ಮಕ್ಕಳಾಗದೆ ಈ ಮಠಕ್ಕೆ ಹರಕೆ ಹೊತ್ತ ನಂತರ ನೀನು ಹುಟ್ಟಿದ್ದು. ಗಂಡು ಮಗು ಆದರೆ ಹುಟ್ಟೋ ಮಗುವನ್ನೇ ಮಠಕ್ಕೆ ಅರ್ಪಿಸ್ತೀನಿ ಅಂತ ಈ ಹರಕೆ ಪತ್ರದಲ್ಲಿ ಬರೆದಿದೆ. ಈಗ ಆ ಸಮಯ ಬಂದಿದೆ ಕೃಷ್ಣ. ನನಗೆ ಗುರುವಾಗೋ ಯಾವುದೇ ಅರ್ಹತೆ ಇಲ್ಲ ಗುರುಗಳೇ. ನೀವು ಒಪ್ಕೊಂಡ್ರೆ ಸಾಕು, ನಾವು ತಯಾರು ಮಾಡ್ತೀವಿ. ಪೀಠ ಹತ್ತದೊಂದು ಬಿಟ್ಟು ಈ ಹರಕೆಗೆ ನೀವೇ ಬೇರೇನಾದರೂ ಒಂದು ಪರಿಹಾರ ಹೇಳ್ಬಿಡಿ ಗುರುಗಳೇ. ಮುಂದಿನ ಎರಡನೇ ಪೌರ್ಣಮಿ ಅಂದರೆ ಗುರು ಪೌರ್ಣಿಮೆಯ ಒಳಗೆ ಈ ಮಠದ 29ನೇ ಗುರುವಾಗಿ ಪೀಠ ಅಲಂಕರಿಸಲು ನೀನು ಸಿದ್ಧನಾಗಬೇಕು. ನಮ್ಮ ಸಂಪ್ರದಾಯದ ಪ್ರಕಾರ ದೀಕ್ಷೆ ತಗೊಂಡವನು ಶಂಕರನಾರಾಯಣನ ಉತ್ಸವ ನಡೆಸಬೇಕು. ಅದು ಆಗದ ಪಕ್ಷದಲ್ಲಿ ತಪ್ಪು ಕಾಣಿಕೆಯಾಗಿ ಮಠಕ್ಕೆ ನೀನು ಒಂದು ಆನೆಯನ್ನು ಕೊಡಬೇಕು. ನೀನು ಕೊಡುವ ಆನೆಯ ಮೇಲೆ ಉತ್ಸವ ಹೊರಡುತ್ತೆ. ಈಗಿನ ಕಾಲದಲ್ಲಿ ಆನೆ ಕೊಡೋದು ಎಷ್ಟು ಕಷ್ಟ, ನಮ್ ಕೈಲಾಗತ್ತ? ನೀನ್ ಗುರು ಆಗೋದೆ? ನಾನ್ ಗುರು ಆಗಲ್ಲ. ಆನೆನೇ ಕೊಡ್ತೀನಿ. ನೀವು ಆನೆ ಕೊಟ್ರೆ ಸಾಲದು, ಆನೆ ಮೇಲೆ ಕೂತ್ಕೊಂಡ್ ಬರ್ಬೇಕು. ಕೂತ್ಕೊಂಡೇನು, ಮಲ್ಕಂಡೇ ಬರ್ತೀನಿ. ಈ ತರ ಅಡ್ಬಾಯ್ ಹಾಕಿದ್ದಕ್ಕೆ ನಿಮ್ಮಜ್ಜಿಗೆ ಆನೆಕಾಲ್ ರೋಗ ಬಂದು ತುಂಬಾ ನರಳು ಬಿಟ್ರು. ಇದು ತುಂಬಾ ಪವಿತ್ರವಾದ ಜಾಗ, ಕಲ್ಮಶ ಇರಲ್ಲ ಇಲ್ಲಿ. ಹೌದೌದು. ನೋಡು ಕೃಷ್ಣ, ಶಂಕರನಾರಾಯಣನಿಗೆ ಹರಕೆ ಹೊತ್ತ ಎಷ್ಟೋ ಜನಕ್ಕೆ ಮಕ್ಕಳಾಗಿವೆ. ಆ ಮಕ್ಕಳಲ್ಲಿ ಎಷ್ಟೋ ಹುಡುಗರು ಇದೇ ಮಠದಲ್ಲಿ ವೇದಶಾಸ್ತ್ರದ ಅಧ್ಯಯನ ಮಾಡ್ತಿದ್ದಾರೆ. ಅಂಥವರಿಗೆ ಈ ಪೀಠ ದಕ್ತಾ ಇಲ್ಲ. ಶಂಕರನಾರಾಯಣನ ಪ್ರೇರಣೆ ನಿನ್ನ ಹೆಸರನ್ನು ಸೂಚಿಸಿದೆ. ನೀನು ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದೀಯ, ಆ ಯೋಗ್ಯತೆ ನಿನಗಿದೆ. ಆದರೂ ನನಗೆ ಸ್ವಾಮೀಜಿ ಆಗೋದಕ್ಕೆ ಮನ್ಸು ಒಪ್ತಾ ಇಲ್ಲ. ಇನ್ನೊಂದು ತಿಂಗಳಲ್ಲಿ ಮಠಕ್ಕೊಂದು ಆನೆ ತಂದ್ಕೊಟ್ಬಿಡ್ತೀನಿ ಗುರುಗಳೇ. ಒಳ್ಳೆಯದಾಗ್ತದೆ. ಓಂ ನಮೋ ಶಂಕರ ನಾರಾಯಣ.